ಬಿಜೆಪಿ ಜೆಡಿಎಸ್ ಮಧ್ಯ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದ ಡಿಕೆ ಸುರೇಶ್ ಅವರ ಫಸ್ಟ್ ರಿಯಾಕ್ಷನ್ ಐಎನ್ಡಿಐಎ ಒಕ್ಕೂಟದಿಂದ ಅವರಿಬ್ಬರಿಗೂ ಭಯ ಬಂದಿದೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಾರ್ಟಿ ಅವರಿಗೆ ಹಾಗಾಗಿ ಮೈತ್ರಿಗೆ ಮುಂದಾಗಿದ್ದಾರೆ ಅಂತ ಡಿಕೆ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಇವತ್ತು ಐಎನ್ಡಿಐ ಏನು ಇದೆ ದೇಶದಲ್ಲಿ ಒಗ್ಗಟ್ಟಾಗಿದೆ ಅದನ್ನ ಕಂಡು ಇವತ್ತು ಭಾರತೀಯ ಜನತಾ ಪಕ್ಷ ಇರಬಹುದು ಜನತಾ ದಳ ಇರಬಹುದು ಎಲ್ಲವೊಂದು ಅಸ್ತಿತ್ವ ಕಳ್ಕೊಂಡಿದ್ದೇವೆ ಅಂತ ಹೇಳಿ ಕಳ್ಕಬಹುದಾ ಅಂತ ಹೇಳಿ ಬಿಜೆಪಿ ಅವರು ಅಸ್ತಿತ್ವ ಉಳಿಸ್ಕೊಬೇಕು ಅಂತ ಹೇಳಿ ಜೆಡಿಎಸ್ ನವರು ಇಬ್ಬರು ಒಂದಾಣಿಕೆಯ ದಾರಿನಲ್ಲಿ ಇದ್ದಾರೆ ಅಂತ ಕಾಣಿಸ್ತದೆ ಕಾದ್ ನೋಡೋಣ ಇದರಿಂದ ಕಾಂಗ್ರೆಸ್ ಕೇಂದ್ರ ಎಫೆಕ್ಟ್ ಆಗುತ್ತೆ ಸರ್ ಹೇಗೆ ಕಾಂಗ್ರೆಸ್ ಮೊದಲಿಂದಾನೂ ಹೋರಾಟ ಮಾಡ್ಕೊಂಡು ಬಂದಿದೆ ಯಾವತ್ತು ಮೈತ್ರಿ ಒಳಗಡೆನೆ ಯಾವುದೋ ಒಂದು ಕಳೆದ ಚುನಾವಣೆಯಲ್ಲಿ ಮಾತ್ರ ನಾವು ಮೈತ್ರಿಯನ್ನು ಮಾಡ್ಕೊಂಡಿದ್ವಿ ಸಮಿಶ್ರ ಸರ್ಕಾರ ಇತ್ತು ಅಂತ ಅದು ಬಿಟ್ಟರೆ ಹೊರತಾಗಿ ಪ್ರತ್ಯೇಕವಾಗಿ ನಾವು ಚುನಾವಣೆ ಮಾಡ್ಕೊಂಡು ಬಂದಿದ್ದೇವೆ ನನ್ನ ಮೊದಲನೇ ಚುನಾವಣೆ ಕೂಡ ಬಿಜೆಪಿ ಜೆಡಿಎಸ್ ಎರಡು ಒಗ್ಗಟ್ಟಾಗಿ ಮಾಡಿ ಎದುರಿಸಿದ್ವಿ ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಸರ್ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋಕ್ಕೆ ಈ ಮೆಡಿಕಲ್ ಕಾಲೇಜನ್ನು ಕನ್ಪುರ್ ಕೊಂಡೊಯ್ತಾರೆ ಅಂತ ಚೀಫ್ ಎಗ್ಜಿಕ್ಯೂಟಿವ್ ಆರೋಪ ಮಾಡಿದ್ದಾರೆ ಅವನಿಗೇನು ಕೆಲಸ ಇಲ್ಲ ಅದಕ್ಕೆ ಮಾಡ್ತಾನೆ ಅವನೇನಾರ ಕೆಲಸ ಮಾಡೋಕ್ಕೆ ಏನಾರ ಇದ್ರೆ ಹೇಳ್ರಿ ಅವನಿಗೆ ಅವ್ನು ರಿಯಲ್ ಎಸ್ಟೇಟ್ ಎಲ್ಲೆಲ್ಲಿ ಯಾರ್ಯಾರು ಟೋಪಿ ಹಾಕವನೆ ಬಿಡದಿನಲ್ಲಿ ಹೋಗಿ ಹೇಳಿದ್ರೆ ಎಲ್ಲ ಹೇಳ್ತಾರೆ ಹೇಳದಲ್ಲಪ್ಪ ಅವನು ಬಿಡದಿನಲ್ಲಿ ಎಲ್ರಿಗೂ ಮೆಗಾ ಸಿಟಿ ಮಾಡ್ತೀನಿ ಅಂತ ಟೋಪಿ ಹಾಕದ್ನಲ್ಲ ಮತ್ತೋಗಿದ್ದಾನ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕಾದಂಥ ಅವಶ್ಯಕತೆ ಕನಕಪುರದಲ್ಲಿ ನಮಗಿಲ್ಲ ಮೆಡಿಕಲ್ ಕಾಲೇಜು ರಾಮನಗರದಲ್ಲೂ ಆಗುತ್ತೆ ಕನಕಪುರದಲ್ಲೂ ಆಗುತ್ತೆ ಇವ್ರು ಯಾರಿಂದನ ಪಾಠ ಕಲಿಸ್ಕೋಬೇಕಾಗಿಲ್ಲ ಇವತ್ತೇನು ಕೆಲಸ ಇಲ್ಲ ಅಂತಬಿಟ್ಟು ಇಬ್ಬರೂ ಊಗದ ಆಚೆ ಇಟ್ಟಿದ್ದಾರೆ ಅವ್ರನ್ನ ಈಗ ಅವ್ರು ಬಂದ್ಬಿಟ್ಟು ಈಗ ಧರಣಿ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಹೋರಾಟ ಮಾಡ್ತೀವಿ 20 ವರ್ಷದಿಂದ 5 ವರ್ಷ ಸರ್ಕಾರ ಬಿಜೆಪಿ ಅವ್ರದೇ ಇತ್ತು ಕಟ್ಬೇಡ ಅಂತ ಹೇಳಿದ್ವಾ ನೀವು ಯಾರ ಮಾಧ್ಯಮದವರು ಏನಾರು ಹಿಡ್ಕೊಂಡಿದ್ರಾ ಹಿಡ್ಕೊಂಡಿದ್ರೇನ್ರಿ ಯಾಕೆ ಕೇಳಲಿಲ್ಲ ನೀವು ಕೇಳಬೇಕಾಗಿತ್ತು ಮಾಧ್ಯಮ ಸ್ನೇಹಿತರುಗಳು 4 ವರ್ಷದಿಂದ ಅಧಿಕಾರದಲ್ಲಿದ್ದಲ್ಲಪ್ಪ ಮಂತ್ರಿ ಆಗಿದ್ದೆ ನೀನು ಅವರು ಅರಣ್ಯ ಮಂತ್ರಿ ಆಗಿದ್ದರು ಅದೇನೋ ಪ್ರವಾಸೋದ್ಯಮ ಮಂತ್ರಿ ಆಗಿದ್ದರು ಯಾರು ರಾಮನಗರಕ್ಕೆ ತರಬೇಡ ಮೆಡಿಕಲ್ ಕಾಲೇಜ್ನ ಅಂತ ಯಾರು ಹೇಳಿದ್ದು ಅವರು ಈಗ ನಾಟಕ ಆಡಿಕೊಂಡು ಬಣ್ಣ ಹಾಕ್ಕೊಂಡು ಏನೋ ನಾಟಕ ಆಡ್ತಾವ್ರೆ ಆಯ್ತಲ್ಲ ಎಲ್ಲ ತೋರಿಸಿ ಸಿ ಡಿನ ಯಡಿಯೂರಪ್ಪನವ್ರು ಸಿ ಡಿಗೆ ತೋರಿಸ್ತೀನಿ ಅಂದ್ಬಿಟ್ಟು ಎದುರಿಸಿ ಪದರಿಸಿ ಸರ್ಕಾರ ಕಿತ್ತಿಂದಾಯಿತು ಈಗ ಕಾಂಗ್ರೆಸ್ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾವ್ರೆ ಬರೀ ಸರ್ಕಾರ ತೆಗೆದ್ಬಿಟ್ರೆ ಬೇರೆ ಇನ್ನೇನು ಇಲ್ವಲ್ಲ ಜನಕ್ಕೆ ಏನಾರ ಕೆಲಸ ಮಾಡೋದಿದ್ರೆ ಹೇಳಿ ನಾಲ್ಗೆನ ಬಿಗಿ ಹಿಡ್ಕೊಳಕ್ಕೆ ಹೇಳಿ ಅವನಿಗೆ